ಕಣ್ಣ ಮುಚ್ಚಾಲೆ ಆಟ ಈಗ ಶುರುವಾಗಿದೆ ಯಾರೆಷ್ಟೇ ಆಟ ಆಡಿದ್ರು ಗೆಲ್ಲೋದು ನಾನೇ ಅಂದ್ರೆ ಅಮೃತಾನೇ ಆಗಿಲ್ಲ ಅಲ್ವಾ ದೇವರಿದ್ದಾನೆ ಕಣ್ರಿ ಸಾರಿ ರೀ ಕ್ಷಮಿಸ್ಬಿಡಿ ನೀವು ನೀರಿಗೆ ಬಿದ್ದಿದ್ದ ಗಾಬರಿಲಿ ನೀವು ಸತ್ತೇ ಹೋದ್ರೇನೋ ಅಂತ ಅನ್ಸ್ಬಿಟ್ಟಿತ್ತು ನಾನು ಸಾಯಕ್ ಬಂದಿಲ್ವೋ ಸಾಯಿಸಕ್ ಬಂದಿದ್ದೀನಿ ಸಾರಿ ಅಮೃತ ಅವರೇ ನಿಮ್ಮ ನೋಡಿದ ಖುಷಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ತಪ್ಪಿಕೊಂಡೆ ಸಾರಿ ತಪ್ಪು ತಿಳ್ಕೊಬೇಡಿ ಬೇರೆ ಯಾವ ದುರುದ್ದೇಶದಿಂದ ನಾನು ನಿಮ್ಮನ್ನು ತಪ್ಪಿಕೊಂಡಿಲ್ಲ ನಾನು ಅಂದ್ರೆ ನಿಮ್ಗೆ ಅಷ್ಟಿಷ್ಟಾನ ಏನ್ರಿ ಹೀಗೆ ಹೇಳ್ತೀರಾ ನಿಮಗೋಸ್ಕರ ನೀರಿಗೆ ಬಿದ್ನಲ್ರಿ ನಿಮ್ಮ ಕಣ್ಣು ಮುಂದೆನೆ ಇನ್ನೂ ಡೌಟಾ ಹಾಗಲ್ಲ ನಿಮ್ಮನ್ನ ದೂರ ಇಟ್ಟು ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ ಈಗ ಬುದ್ಧಿ ಬಂದ್ಮೇಲೆ ಪಶ್ಚಾತ್ತಾಪ ಆಗ್ತಿದೆ ಅರ್ಜುನ್ ಅವರೇ ನಿಮ್ಮ ಮಾತಿನ ಅರ್ಥ ಈಗ ಅರ್ಥ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಅರ್ಜುನ್ ಅವರೇ ಆದ್ರೆ ನಿಮ್ಮ ನಿಶ್ಚಿತಾರ್ಥ ಆಗೋಗಿದೆಯಲ್ಲ ಮೈಯೂರಿ ಜೊತೆ ಆಗಿರೋದು ನಿಶ್ಚಿತಾರ್ಥ ಮಾತ್ರ ಕಣ್ರಿ ಮದುವೆ ಅಲ್ವಲ್ಲ ಅದೇ ನನಗೂ ಬೇಕಾಗಿರೋದು ಅಮೃತ ಅವರೇ ಈಗಲೂ ನೋಡಿ ಈಗ ಸಾಕಷ್ಟು ಹೊತ್ತಾಗಿದೆ ಮನೆಗೆ ಹೋಗೋಣ ಅಲ್ಲರಿ ಅಪರೂಪಕ್ಕೆ ನೀವೇ ಹೊರಗೋಗೋಣ ಅಂತ ಕರ್ಕೊಂಡು ಬಂದ್ರಿ ಇಲ್ಲಿ ನೋಡಿದ್ರೆ ಏನೇನೋ ಆಗೋಯ್ತು ಅಚ್ಚರಿ ಅದ್ಯಾಕೆ ನಿಮ್ಮನ್ನ ನಟಿಸ್ಕೊಂಡು ಬಂತು ನೀವು ಯಾಕೆ ನೀರಿಗೆ ಬಿದ್ರಿ ನೀರಿಂದ ಹೇಗೆ ಹೊರಗೆ ಬಂದ್ರಿ ಅದು ಏನೇನೋ ಆಯ್ತು ಬಿಡಿ ಆ ಘಟನೆನ ನೆನಪಿಸ್ಬೇಡಿ ಒಮ್ಮೊಮ್ಮೆ ಏನೇನೋ ಆಗುತ್ತೆ ನಮ್ಮ ಕೈ ಮೀರಿ ಅಲ್ವಾ ಅದು ಸರಿ ಅನ್ನಿ ಕಾಡಲ್ವಾ ಹೀಗಾಗೋದು ಸಹಜ ಅದು ಇಬ್ರು ನೆಂದಿದ್ದೀವಿ ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು ಅರಳುವ ಸದ್ದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತಲ್ಲೇ ನೀನು ನನ್ನ ವಶ ಆಗಲೇಬೇಕು ಅರ್ಜುನ್ ನನ್ನ ಉದ್ದೇಶ ನನ್ನ ಸೇಡು ಈಡೇರಬೇಕು ಅಂದ್ರೆ ನಿನ್ನ ನನ್ನ ವಶ ಮಾಡ್ಕೊಂಡೇ ಮಾಡ್ಕೋತೀನಿ ರೀ ಅಮೃತ ಅವರೇ ದೇವಸ್ಥಾನದಲ್ಲಿ ಮಾತಾಡಿದ್ದೇನೋ ಎಲ್ಲೋ ಹೋಗ್ಬೇಕು ಅಂತ ಕರ್ಕೊಂಡು ಬಂದಿದ್ದೇನೋ ಆದ್ರೆ ಇಲ್ಲಿ ನೋಡಿದ್ರೆ ರೇಡಿಯೋನ್ ಕೇಳ್ಕೊಂಡು ತೆಪ್ಪು ಕೂತಿದ್ದೀರಾ ನಾನು ಮಾತಾಡಬೇಕು ಅಂತಿರೋದೆಲ್ಲ ಈ ಹಾಡಲ್ಲಿ ಬರ್ತಿದ್ಯಲ್ಲ ಮಾತಾಡೋದಕ್ಕೆ ನಿನ್ನಿದೆ ಅಂದ್ರೆ ಏನಿಲ್ಲ ಇನ್ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಎಲ್ಲ ಗೊತ್ತಾಗುತ್ತೆ ಕಾರ್ ಓಡಿಸಿ
ಅಲ್ಲ ಓಡಿಸ್ಬೋದು, ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಆದಷ್ಟು ಬೇಗ ನಿಮ್ಮನ್ನು ಓಡಿಸ್ಕೊಂಡು, ಅಲ್ಲಲ್ಲ ಕಾರ್ ಓಡಿಸ್ಕೊಂಡು ಅಲ್ಲಿ ಹೋಗಿ ನೀವು ಏನು ಹೇಳ್ತೀರಾ ಅದನ್ನು ನಿಮ್ಮ ಸ್ವೀಟ್ ವಾಯ್ಸಲ್ಲಿ ಕೇಳೋಣ ಅನ್ನೋ ದುರಾಸೆ. ಹೇಳೋದಕ್ಕೆ ಅಂತಾನೆ ಕರ್ಕೊಂಡು ಬಂದಮೇಲೆ ಹೇಳೇ ಹೇಳ್ತೀನಲ್ವಾ. ಇನ್ನು ಸ್ವಲ್ಪ ದೂರ ಇದೆ ನಾ ಹೋಗ್ಬೇಕಾಗಿರೋ ಜಾಗ. ಅದೇ ಆ ಹೋಗ್ಬೇಕಾಗಿರೋ ಜಾಗ ಯಾವುದು ಅಂತ ಈ ಪಾಪಿ ಹುಡುಗಂಗೆ ಹೇಳ್ರಿ. ನನಗೆ ನನ್ನ ಕಾರ್ಗೆ ದಿವ್ಯ ದೃಷ್ಟಿ ಇಲ್ಲ ಅಡ್ರೆಸ್ ಗೊತ್ತಿಲ್ಲದೆ ಹೋಗೋದಕ್ಕೆ. ಆದರೂ ಒಂಥರ ಚೆನ್ನಾಗಿದೆ ಬಿಡಿ, ಲೇಟ್ ಆದರೂ ನಿಮ್ಮ ಜೊತೆ ಜಾಸ್ತಿ ಹೊತ್ತು ಇರ್ಬೋದಲ್ಲ. ನೀನು ಹೋಗ್ಬೇಕಾಗಿರೋ ಜಾಗ ಸ್ಮಶಾನ ಕಣು ಪಾಪಿ, ಅದಕ್ಕೆ ಮುಹೂರ್ತ ಇಡಕ್ಕೆ ಅಂತಾನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಅದಕ್ಕೂ ಮುಂಚೆ ನಾನು ನಿಮ್ಮನೆ ಒಳಗೆ ಕಾಲಿಡಬೇಕು. ಅಲ್ಲಿವರೆಗೂ ಹೀಗೇನಗು ನಗ್ತಾ ಇರೋ, ಅಷ್ಟೇ ನಿನ್ನ ಪಾಲಿಗೆ ಉಳಿದಿರೋದು. ಆಮೇಲಿಂದ ಎಲ್ಲ ನರ್ಕಾನೆ. ಎಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಅದು ಎಲ್ಲ ಅಲಿತಿದೇನೋ ಏನೋ. ಫೋನ್ ಆದರೂ ಮಾಡೋಣ. ಪಿಕ್ಅಪ್ ಪಿಕ್ಅಪ್. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಬೇಟೆ ಯಾವಾಗ ಶುರುವಾಗುತ್ತೋ ಅಂತ. ಏನೋ ಅಲ್ಲ, ನಮ್ಮಿಬ್ರು ಭೇಟಿ ಹೀಗೆಲ್ಲ ಆಯ್ತಲ್ಲ ಅಂತ. ಯಾಕಪ್ಪ ಫೋನ್ ಮಾಡ್ತಿದ್ದಾಳೆ? ಕಬಾಬ್ ಮೇ ಹಡ್ಡಿ. ಫೋನ್ ಎತ್ತಬೇಡಿ. ಇವತ್ತು ಯಾವ ಫೋನು ಎತ್ತಬೇಡಿ. ತಡೀರಿ, ಹಾಗಿದ್ರೆ ಸೈಲೆಂಟ್ ಮಾಡಿಬಿಡ್ತೀನಿ. ಫೋನೇ ತೆಗಿತಾ ಇಲ್ಲ ಅಲ್ವಾ? ಹೀಗೆ ಮಾಡ್ತಿದ್ಯಾ ಅಂದ್ರೆ ನನ್ನ ಬೆನ್ನ ಹಿಂದೆ ಏನೋ ಗೇಮ್ ಮಾಡ್ತಿದ್ಯಾ ಅಂತ. ಬರೀ ಫೋನ್ ಅಲ್ಲ, ನಿನ್ನ ಬದುಕೆ ಮೌನ ಆಗೋಗ್ಬೇಕು. ಹಾಗೆ ಮಾಡೋಕೆ ಕಣ ನಾನು ಬಂದಿರೋದು. ರೀ ಅಮೃತ, ಇನ್ನು ಭಗವಂತನೇ ಬಂದು ನಮ್ಮಿಬ್ಬರನ್ನ ಡಿಸ್ಟರ್ಬ್ ಮಾಡುತ್ತೀನಿ ಅಂದರೂ ಆಗಲ್ಲ. ಓಕೆನಾ? ಈಗಲಾದರೂ ಹೇಳ್ರಿ ಎಲ್ಲಿ ಹೋಗಬೇಕು ಅಂತ. ಆ ಭಗವಂತ ಬಂದರು ನನ್ನಿಂದ ನಿಮ್ಮನ್ನ ಕಾಪಾಡೋಕ್ಕಾಗಲ್ಲ. ಇನ್ನೇನು ಬಂದ್ಬಿಟ್ವಿ, ನಡೀರಿ. ಬೇಡ ಅರ್ಜುನ್, ಈ ಮಯೂರಿ ಜೊತೆ ಆಟ ಆಡ್ತಾ ಇದೀಯಾ, ಅದ್ರ ಎಫೆಕ್ಟ್ ನಿನಗಿನ್ನ ಗೊತ್ತಿಲ್ಲ. ಇವಳು ಕೆರಳಿದ್ರೆ ಯಾವ ವಿಷ ಸರ್ಪಕ್ಕೂ ಏನು ಕಮ್ಮಿ ಇಲ್ಲ. ನನ್ನ ಫೋನೇ ಪಿಕ್ ಮಾಡಲ್ಲ ಅಲ್ಲ? ರಿಸೀವ್ ಮಾಡೋ ತನಕ ನಾನು ಮಾಡ್ತಾನೆ ಇರ್ತೀನಿ. ಮಯೂರಿ, ಏನಿದು ಹುಚ್ಚಾಟ? ನಿನ್ನ ವರ್ತನೆ ದಿನದಿಂದ ದಿನಕ್ಕೆ ಹದಿಮೀರ್ತಾ ಇದೆ. ನಿಮಗೆ ಯಾರಿಗೂ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಲ್ವಾ? ತಗೊಳ್ಳಿ, ಆ ವಿಕ್ರಮ್ ಮನೆಗೆ ಫೋನ್ ಮಾಡಿ. ಆ ಅಮೃತ ಮನೇಲಿ ಇಲ್ಲ ಅಂತ ಅವ್ರ ಬಾಯಲ್ಲ ಕೇಳಿದ್ರೆ ನಿಮ್ಗೆ ನಂಬಿಕೆ ಬರ್ಬೋದು. ತಗೋ ಕರಣ್, ನಿನ್ನ ತಮ್ಮನ ಬಗ್ಗೆ ಸರ್ಟಿಫಿಕೇಟ್ ಕೊಡ್ತಿದ್ದಲ್ಲ, ತಗೋ ಮಾತಾಡು. ನಿಂತ್ಕೋ ಅಮೃತ. ಯಾಕೆ ಬಂದೆ ನೀನು ಇಲ್ಲಿಗೆ?